ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಛಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿರಿ, ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ, ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಲೇ ಬೇಡ್ರಪ್ಪ. ಏ, ಇವತ್ತೊಂದು ಭಾರಿ ಬ್ರೇಕಿಂಗ್ ನ್ಯೂಸ್ ತಂದೀನಿ ರೀ. ಏನಂತ ಕೇಳ್ರಲ್ಲ, ಏ ಕೇಳ್ರಲ್ಲ, ಡಾಕ್ಟರ್ ಬ್ರೋ, ಡಾಕ್ಟರ್ ಬ್ರೋ. ಯುವ ತಾಯಿ, ಡಾಕ್ಟರ್ ಬ್ರೋ ನಾಪತ್ತೆ ಆಗಿದ ವಿಚಾರ ಮತ್ತು ಪ್ರತ್ಯಕ್ಷ ಆಗಿದ ವಿಚಾರ ಇವೆಲ್ಲ ಭಾಳ ಹಳಿದಾಯ್ತು. ನಮ್ಮ ಡಾಕ್ಟರ್ ಬ್ರೋ ತಿರುಗಿ ಅಯೋಧ್ಯ ಹೋಗಿದ್ದು ಆಯಿತು, ವಿಡಿಯೋ ಮಾಡಿದ್ದು ಆಯಿತು, ಅದು ಮಿಲಿಯನ್ ಗಟ್ಟಲೆ ವ್ಯೂಸ್ನೂ ಆಯಿತು ತಿರುಗಿ. ಅದು ಬಿಟ್ಟು ಏನಾರ ಹೊಸದೇನು ಹೇಳ್ತೇನಕ್ಕ ಅಂತ ಕೇಳಿದ್ರೆ ನೀವು ಅದ ರೀ, ಅದನ್ನೇ ಹೇಳಿಕ್ಕೆ ಬಂದೀನಿ. ಇವತ್ತು ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಅವರು ಈಗ ಒಂದು ತಿಂಗಳ ಹಿಂದೆ ನಮ್ಮ ನೆರೆ ದೇಶ, ಶತ್ರು ದೇಶ ಚೈನಾಗೆ ಹೋಗಿದ್ದು ನಿಮಗೆಲ್ಲ ಗೊತ್ತೇ ಇರ್ತದೆ. ಹಂಗೆ ಚೈನಾ ದೇಶಕ್ಕೆ ಹೋದಾಗ ಆ ದೇಶನ ಹೊಗಳಿ ಒಂದು ವಿಡಿಯೋ ಮಾಡಿದ್ರಪ್ಪ. ಆವಾಗ ಒಂದಿಷ್ಟು ಮಂದಿ ಏನು ಶುರು ಹಚ್ಕೊಂಡ್ರು, ಈ ಡಾಕ್ಟರ್ ಬ್ರೋ ನಮ್ಮ ಶತ್ರು ದೇಶನ ಹೊಗಳ್ತಾನ, ದೇಶದ್ರೋಹಿ ಅದಾನ ಅಂದರು. ಅದಾದ ಮೇಲೆ ಬ್ರೋ ಇನ್ನೊಂದು ವಿಡಿಯೋ ಬಿಟ್ಟರು. ಅದ್ರಾಗ ಚೈನಾ ದೇಶದಾಗಿರೋ ಮೈನಸ್ ಪಾಯಿಂಟ್ಸ್ ಅಂದ್ರೆ ಬಡತನ, ಕಳತನ ಇದೆಲ್ಲದರ ಬಗ್ಗೆ ಮಾತಾಡಿದ್ರು. ಆವಾಗ ಇನ್ನೊಂದು ಗುಂಪು ಮಂದಿ ಏನು ಮಾಡಿದ್ರೆ ಹೇಳ್ರಿ, ಹೇ ಇವ ಪಟ್ ಅಂತ ಪ್ಲೇಟ್ ಬದಲಾಯಿಸ್ಬಿಟ್ಟ, ಇವ ದಿಢೀರ್ ಚೈನಾ ಹೇಟರ್ ಆಗ್ಬಿಟ್ಟ ಅಂತಂದರು. ಅದಾದ ಮೇಲೆ ಡಾಕ್ಟರ್ ಬ್ರೋ ಅನಾ ಮತ್ತು ಒಂದು ತಿಂಗಳ ನಾಪತ್ತೆ ನೋಡ್ರಿ, ಎಲ್ಲೂ ಕಾಣಿಸ್ಲೇ ಇಲ್ಲ, ವಿಡಿಯೋನೂ ಇಲ್ಲ. ಈ ಯೂಟ್ಯೂಬ್ ಅವರೆಲ್ಲ ಡಾಕ್ಟರ್ ಬ್ರೋ ಎಲ್ಲಿ ಎಲ್ಲಿ ಅಂತ ಕೇಳಿ ಕೇಳಿನೇ ಮಿಲಿಯನ್ ಗಟ್ಟಲೆ ವ್ಯೂಸ್ ಮಾಡ್ಕೊಡ್ಬಿಟ್ರು. ಈಗ ಡಾಕ್ಟರ್ ಬ್ರೋ ಅಯೋಧ್ಯೆ ಕವರೇಜ್ ವಿಡಿಯೋ ರಿಲೀಸ್ ಮಾಡ್ಯಾರ. ಮ್ಯಾಟ್ರಿ ಏನು ಗೊತ್ತಾ, ಈಗ ಹೇಳ್ತೀನಿ ಕೇಳ್ರಿ, ಖರೆ ಖರೆ ಬ್ರೇಕಿಂಗ್ ನ್ಯೂಸ್. ಡಾಕ್ಟರ್ ಬ್ರೋ ಚೈನಾದಾಗ ಒಂದು ತಿಂಗಳ ಅರೆಸ್ಟ್ ಆಗಿದ್ನಂತೆ. ಡಾಕ್ಟರ್ ಬ್ರೋ ನನ್ನ ಬಿಡಿಸ್ಲಿಕ್ಕೆ ಅವ್ರ ಮನೆಯವರೆಲ್ಲ ಮೋದಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರಂತೆ. ಅವಾಗ ಮೋದಿ ಒಂದು ಕಂಡೀಷನ್ ಹಾಕಿದ್ರಂತೆ, ನಾನು ಚೈನಾದ ಜೈಲಿಂದ ಡಾಕ್ಟರ್ ಬ್ರೋ ನನ್ನ ಬಿಡಿಸ್ತೀನಿ, ಆದ್ರೆ ನಾ ರಿಲೀಸ್ ಮಾಡಿಸಿದ ಕೂಡಲೇ ಡಾಕ್ಟರ್ ಬ್ರೋ ಅಯೋಧ್ಯೆಗೆ ಹೋಗ್ಬೇಕು, ರಾಮ ಮಂದಿರವನ್ನು ಹೊಗಳಿ ವಿಡಿಯೋ ಮಾಡಬೇಕು, ಆಮೇಲೆ ನನ್ನನ್ನು ಹೊಗಳಿ ವಿಡಿಯೋ ಮಾಡಬೇಕು ಅಂದ್ರಂತ. ಅದಕ್ಕೆ ಡಾಕ್ಟರ್ ಬ್ರೋ ಫ್ಯಾಮಿಲಿ ಓಕೆ ಅಂತ ಸೈನ್ ಹಾಕಿದ ಮೇಲೇ ಮೋದಿ ಡಾಕ್ಟರ್ ಬ್ರೋನನ್ನು ರಿಲೀಸ್ ಮಾಡಿಸಿದ್ರು. ಅದಕ್ಕೀಗ ಡಾಕ್ಟರ್ ಬ್ರೋ ಅಯೋಧ್ಯೆದಾಗ ವಿಡಿಯೋ ಮಾಡಿರೋದು. ಇಂಥ ಬಿಗ್ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದು ಯಾರಂತ ಕೇಳಿಗತ್ತೀರಿ ನೀವು? ಇಂಥ ರಹಸ್ಯ ಭೇದಿಸಿದ್ದು ಚೈನಾ ಮತ್ತು ಭಾರತದ ಗುಪ್ತಚರ ಇಲಾಖೆಯ ಹೆಡ್ ಅಂತ ತಿಳ್ಕೊಬೇಡ್ರಿ. ಮತ್ತೆ ಅದು ಯಾರೋ ಸಲ್ಮಾನ್ ರಾಜಾ ಅನ್ನೋ ಫೇಸ್ಬುಕ್ ಆಸಾಮಿ ಈ ಸೀಕ್ರೆಟನ್ನು ರಿವೀಲ್ ಮಾಡ್ಯಾನ. ನೋಡ್ರಪ್ಪ, ಯಾರಿಗೂ ಗೊತ್ತಿಲ್ಲದೆ ಇರೋ ವಿಚಾರ, ಖುದ್ದು ಮೋದಿಜಿಗೂ ಸಹಿತ ಗೊತ್ತಿಲ್ಲ, ಡಾಕ್ಟರ್ ಬ್ರೋಗೂ ಗೊತ್ತಿಲ್ಲ. ಇಂಥ ರಹಸ್ಯನ ಕಂಡು ಹಿಡಿದಿದ್ದಕ್ಕೆ ಈ ಸಲ್ಮಾನ್ ರಾಜಂಗ ಯಾವುದರ ಒಂದು ದೊಡ್ಡ ಅವಾರ್ಡ್ ಕೊಡಲೇಬೇಕು. ಏನಂತೀರಿ ನೀವು? ಅಲ್ರಿ, ಚೈನಾ ಹೇಳಿ ಕೇಳಿ ನಮ್ಮ ಶತ್ರು ದೇಶ ಮೋದಿ ಅಂದ್ರೆ ಜಿನ್ಪಿನ್ ಬೆಂಕಿ ಆಗ್ತಾನೆ, ಅವನು ಮೋದಿ ಮಾತು ಕೇಳ್ತಾನೇನ್ರಿ? ಒಂದು ವೇಳೆ ಏನರೇ ರಾಹುಲ್ ಗಾಂಧಿ ಬಿಡಿಸ್ಯಾರ ಅಂತಂದಿದ್ರೆ ನಂಬಬಹುದಾಗಿತ್ತೇನೋ. ಹೋಗಿ ಹೋಗಿ ಇದಕ್ಕೂ ಮೋದಿಜಿಗೆ ಕ್ರೆಡಿಟ್ ಕೊಡ್ತಾನ ಅಂದ್ರೆ ಇವ ಖರೆ ಯಾರೋ ಮೋದಿಜಿದು ಸೀಕ್ರೆಟ್ ಭಕ್ತನೇ ಇರಬೇಕು ನೋಡ್ರಿ. ಹಲೋ ಯಪ್ಪ ಸಲ್ಮಾನ್ ರಾಜಾ, ಡಾಕ್ಟರ್ ಬ್ರೋ ಸಿನಿಮಾ ಶೂಟಿಂಗ್ನಾಗ ಸ್ಟಾರ್ ಸ್ಪೋರ್ಟ್ಸ್ ಕಾರ್ಯಕ್ರಮದಾಗ ಕಾಣಿಸಿದ್ದು ನೀ ನೋಡಿಲ್ಯೇನೋ ಮಾರಾಯ. ಅಲ್ಲಿ ಅರೆಸ್ಟ್ ಆಗಿದ್ಕೊಂಡು ಇಲ್ಲಿ ಹೆಂಗೆ ಕಾಣಿಸ್ಕೊಂಡ? ಅದೇನು ಸಿನಿಮಾನ ಡಬಲ್ ಆ್ಯಕ್ಟಿಂಗ್ ಮಾಡ್ಲಿಕ್ಕೆ? ಅಲ್ರಿ, ಎಂಥ ಮಂದಿ ಇರ್ತಾರ್ರಿ ಇವು, ಎಲ್ಲೆಲ್ಲಿಂದ ಬರ್ತಾವಂತಿ ನೀವು? ಡಾಕ್ಟರ್ ಬ್ರೋನನ್ನು ಅರೆಸ್ಟ್ ಮಾಡೋದಂತ, ಅವನನ್ನು ಮೋದಿಜಿ ಕಂಡೀಷನ್ ಹಾಕಿ ಬಿಡಿಸ್ಕೊಳ್ ಬರೋದಂತ, ಅಯೋಧ್ಯೆ ಪ್ರೋಗ್ರಾಮ್ ಮಾಡೋದಂತ, ಇಮ್ಯಾಜಿನೇಷನ್ ಲೆವೆಲ್ ನೋಡ್ರಿ ಏನು ಹೇಳೋಣಂತ ಇವ್ರಿಗೆಲ್ಲ. ಡಾಕ್ಟರ್ ಬ್ರೋ, ನಿಮ್ಮ ಮುಂದಿನ ವಿಡಿಯೋದಾಗ ನೀವು ಯಾವ ಜೈಲಿಗೆ ಹೋಗಿದ್ರಿ, ಮೋದಿಜಿ ಹೆಂಗೆ ಬಿಡಿಸಿದ್ರು, ಆಮೇಲೆ ಹೆಂಗೆ ಅಗ್ರಹಾರದ ಗೇಟ್ ಕೀಪರ್ ಆದ್ರಿ, ಇದೆಲ್ಲ ಸ್ವಲ್ಪ ಡೀಟೇಲ್ ಆಗಿ ಹೇಳ್ರ್ಯ. ಸಲ್ಮಾನ್ ರಾಜಾ ಥರದವರು ಸೂಪರ್ ಹಿಟ್ ಮಾಡ್ತಾರೆ ನಿಮ್ಮ ವಿಡಿಯೋನ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ರಾಮ ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ, ಅಲ್ಲಿ ನೋಡಲು ರಾಮ. ಪ್ರಭು ಆಂಜನೇಯನ ಭಕ್ತಿ ಹೆಂಗಿತ್ತು ಅಂದ್ರೆ ಅವನ ಕಣ್ಣಿಗೆಲ್ಲ ನೋಡಿದ್ರು ಶ್ರೀರಾಮನೇ ಕಾಣ್ತಿದ್ನಂತ. ಕಡಿಕಿ ಎದಿ ಬಗ್ದಾಗಲೂ ಅಲ್ಲಿ ಶ್ರೀರಾಮನೇ ಇದ್ದ. ಅದೇ ಥರ ಥೇಟ್ ನಮ್ಮ ಕಾಂಗ್ರೆಸ್ ನಾಯಕ ಆಂಜನೇಯಂಗೂ ಎಲ್ಲಿ ನೋಡಿದ್ರು ರಾಮನೇ ಕಾಣ್ಲಿಕ್ಕತ್ತಾನಂತ. ಆದರೆ ಕಾಣ್ಲಿಕ್ಕತ್ತಿದ್ದು ಶ್ರೀರಾಮ ಅಲ್ಲ, ಸಿದ್ಧರಾಮ. ಎಸ್, ಹೌದು ನೋಡ್ರಪ್ಪ, ಅವರು ಈ ಹಾಡನ್ನು ಒಂದು ಸ್ವಲ್ಪ ಚೇಂಜ್ ಮಾಡಬೇಕಷ್ಟೇ. ಅಲ್ಲಿ ನೋಡಲು ಸಿದ್ಧರಾಮ, ಇಲ್ಲಿ ನೋಡಲು ಸಿದ್ಧರಾಮ ಅಂತ ಹಾಡ್ಕೊಳ್ಳೋದಷ್ಟೇ ಉಳಿದದು. ನಮ್ಮ ಕಾಂಗ್ರೆಸ್ಸಿನ ಆಂಜನೇಯ ಹೇಳ್ತಾರೆ, ನಾವು ಅಯೋಧ್ಯೆಗೆ ಹೋಗಿ ಯಾಕೆ ಶ್ರೀರಾಮನನ್ನು ಪೂಜೆ ಮಾಡಬೇಕು, ನಮ್ಮ ಪಾಲಿಗೆ ಸಿದ್ಧರಾಮಯ್ಯನೇ ಶ್ರೀರಾಮ ಅಂತ. ಶಭಾಷ್,
ಇವ್ರಿಗೆ ಆಂಜನೇಯ ಅಂತ ಹೆಸರಿಟ್ಟಿರೋದಕ್ಕೂ ಸಾರ್ಥಕ ಆಯ್ತು ನೋಡ್ರಿ. ಈ ಕಾಂಗ್ರೆಸ್ನಾಗ ಇರೋರಿಗೆಲ್ಲ ರಾಮನ ಹೆಸರು ಕೇಳಿದ್ರೆ ಸಾಕು, ಸ್ವಲ್ಪ ತಲೆ ಕೆಟ್ಟಂಗೆ ಆಡಿಬಿಡ್ತಾರಪ್ಪ. ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ, ರಾಮ ಮಂದಿರದ ಉದ್ಘಾಟನೆ ಆಹ್ವಾನ ಬಂದ್ರೆ ಪರಿಶೀಲನೆ ಮಾಡ್ತೀನಿ ಅಂತಾರೆ. ಅಣ್ಣವರೇ, ಪರಿಶೀಲನೆ ಮಾಡ್ಲಿಕ್ಕೆ ಅದೇನು ಫೈಲ್ ಏನು ರೀ ಸ್ವಾಮಿ? ಇನ್ವಿಟೇಷನ್ ಅದ ರೀ ಅದು. ನೀವು ಪರಿಶೀಲನೆ ಮಾಡಿ ಸಂಪುಟದಾಗ ನಿರ್ಧಾರ ತಗೊಳ್ಳಕ್ಕೆ ಅದೇನು ಅನ್ನಭಾಗ್ಯ ಸ್ಕೀಮ ಅಥವಾ ಹಿಜಾಬ್ ವಿವಾದನ? ರಾಮನ ಗುಡಿಗೆ ಬರ್ರಿ ಅಂದ್ರೆ ಬರ್ತೀನಿ ಅನ್ನಬೇಕು, ಇಲ್ಲ ಬರಲ್ಲ ಅನ್ನಬೇಕು. ಅದೇನು ಪರಿಶೀಲಿಸೋದ ಏನು? ಓಹೋಹೋ, ಹೈಕಮಾಂಡ್ ಅವರು ಹೋದ್ರೆ ನಮಗೂ ಪರ್ಮಿಷನ್ ಕೊಟ್ರೆ ನಾವು ಹೋಗೋಣ ಅಂತ ಕಾ ನೋಡ್ಲಿಕ್ಕತ್ತರೇನು? ಆಯ್ತಾಯ್ತು ಬಿಡ್ರಪ್ಪ, ಅರ್ಥ ಆಯ್ತು ಬಿಡ್ರಿ, ಅದು ಬಿಡ್ರಿ. ಈಗ ಇಷ್ಟು ದಿನ ರಾಮನೇ ಇಲ್ಲ ಅನ್ಲಿಕ್ಕತ್ತಿದ್ದು ಕಾಂಗ್ರೆಸ್ ಅವ್ರದ್ದು ಹೊಸ ವರಸೆ ಕೇಳ್ರಿ. ಈಗ ಆಂಜನೇಯ ಹೇಳ್ತಾರೆ ರಾಮ ಹನುಮಂತ ಆಂಜನೇಯ ಇವರೆಲ್ಲ ಅವರ ಸಮುದಾಯದವರೇ ಅಂತ. ಸೂಪರ್ ಅಲ್ಲೇನ್ರಿ? ಅಂತೂ ಶ್ರೀರಾಮನಿಗೂ ಆಂಜನೇಯನಿಗೂ ಸಹಿತ ಇವರು ಮೀಸಲಾತಿ ಜಾತಿ ಸರ್ಟಿಫಿಕೇಟ್ ಮಾಡಿಸ್ಲಿಕ್ಕೆ ರೆಡಿ ಆಗಿಬಿಟ್ರಂದಂಗಾಯ್ತು. ಇದು ಇವರು ಸೆಕ್ಯುಲರಿಸಮ್ ಅಂದ್ರೆ. ಇನ್ನು ಹೊಸ ವರ್ಷಕ್ಕೆ ನಮ್ಮ ಟಿ ವಿ ವಿಕ್ರಮದ ಕೇಸರಿ ಬಾತ್ ಕಾರ್ಯಕ್ರಮಕ್ಕೆ ಒಬ್ಬ ಸೆಲೆಬ್ರಿಟಿ ಅತಿಥಿ ಸಿಕ್ಕಾರ. ಗೆಸ್ ಮಾಡ್ರಿ ನೋಡೋಣ ಯಾರು ಇರಬಹುದು ಅಂತ ಹೇಳಿ. ಇನ್ಯಾರ್ರೀ, ನಮ್ಮ ಮಿರ್ಚಿ ಮಂಡಕ್ಕಿ ಕಾರ್ಯಕ್ರಮದ ಆಸ್ಥಾನ ವಿದೂಷಕ, ಆಸ್ಥಾನ ಕಲಾವಿದ ರಾಹುಲ್ ಗಾಂಧಿ. ಪಾಕಶಾಸ್ತ್ರದಲ್ಲಿ ಆ ಕಾಲಕ್ಕೆ ನಳ ಮಹಾರಾಜ ಆದ್ರೆ ಈ ಕಾಲಕ್ಕೆ ನಮ್ಮ ಪಪ್ಪು ಮಹಾರಾಜ. ಹೇ, ಮಜಾಕ್ ಮಾಡಾಗತ್ತಿಲ್ರಿ, ನಮ್ಮ ರಾಹುಲ್ ಗಾಂಧಿ ಊರೂರು ತಿರುಗಿ ದೋಸೆ ಹಾಕಿ ನಾನ್ ವೆಜ್ ಮಾಡಿ ಎಕ್ಸ್ಪರ್ಟ್ ಆಗಿಬಿಟ್ಟಾರ. ಅದಕ್ಕೆ ಈಗ ಅವರವ್ವ ಸೋನಿಯಾ ಗಾಂಧಿಗೆ ತಮ್ಮ ಕೈ ರುಚಿ ತೋರಿಸ್ತೀನಂಥೇಳಿ ಅಡುಗೆ ಮಾಡ್ಲಿಕ್ಕೆ ನಿಂತು ಬಿಟ್ಟಾರ. ತಮ್ಮದೇ ತೋಟದಾಗ ಬೆಳೆದಿರೋ ಆರೆಂಜ್ ಕಿತ್ಕೊಂಡು ಆರೆಂಜ್ ಮರ್ಮಲಾಡ್ ಅನ್ನೋ ಹೊಸ ಅಡುಗೆ ಮಾಡಿ ಅವರವ್ವಗೆ ತಿನ್ಸ್ಯಾರಂತ. ವಿಡಿಯೋ ಫುಲ್ಲು ವೈರಲ್ಲೋ ವೈರಲ್ಲು. ನಮ್ಮ ರಾಹುಲ್ ಭಯ್ಯ ಅಡುಗೆ ಕೆಲಸದಾಗ ಇಷ್ಟು ಇಂಟ್ರೆಸ್ಟ್ ತೋರಿಸ್ಲಿಕ್ಕತ್ತಿದ್ದ ನೋಡಿದ್ರೆ, ಈ ಸಲ ಲೋಕಸಭಾ ಎಲೆಕ್ಷನ್ ಮುಗಿದ ಮ್ಯಾಲ ದೇಶದ ತುಂಬ ರಾಹುಲ್ ಕ್ಯಾಂಟೀನ್ ಅಂತ ಮಾಡ್ಕೊಂಡು ಹೋಟೆಲ್ ಬಿಸ್ನೆಸ್ ಶುರು ಮಾಡ್ತಾರೇನಂತ ಅನ್ಸ್ಲಿಕ್ಕತ್ತದ. ನೋಡ್ರಪ್ಪ, ಯಾರ್ಯಾರ ಭವಿಷ್ಯ ಎಲ್ಲಿರ್ತದೆ ಯಾರಿಗೆ ಹೇಳೋಕ್ಕಾಗ್ತದೆ ಹೇಳ್ರಿ? ನೋಡ್ರಿ, ಅರ್ಹತೆ ಇದ್ರೆ ಈ ದೇಶದಾಗ ಚಾಯ್ವಾಲ ಆದವರು ಪ್ರಧಾನಿ ಆಗೋದು ಎಷ್ಟು ಸತ್ಯ ಸಾಧ್ಯ ಐತೋ ಹಾಗೆ, ಅರ್ಹತೆ ಇಲ್ಲ ಅಂದ್ರೆ ಮಾಜಿ ಪ್ರಧಾನಿ ಮಗ ಚಾಯ್ವಾಲ ಆಗೋದು ಸಾಧ್ಯದ ಈ ದೇಶದಾಗ, ಏನಂತೀರಿ? ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.